ಇವತ್ತು ಬೇರೆ ಬೇರೆ ಲೀಡರ್ಸ್ ಕಂಡು ಕಮೆಂಟ್ಸ್ ಕಳಿಸಿದ್ದಾರೆ ನನ್ನ ಮೇಲೆ. ಆಸ್ ಈಗ ಸಾಯಿ ಮಠ ಇರ್ಬೇಕಂತ ಮಾಡಿದ್ರೆ ನಾ ಸಾಯಿ ಮಠ ಇಲ್ಲ. ನಾ ಯಾವಾಗೂ ಹಿಂದೆ ನಿರ್ಧಾರ ಕೊಡ್ಕೊಂಡು 70 ವರ್ಷ ಆದಮೇಲೆ ರಾಜಕೀಯದಿಂದ ನಿವೃತ್ತಿ ಆಗ್ಬೇಕಂತ ನಿರ್ಧಾರ ಕೊಯ್ಕೊಂಡಿದ್ದೀನಿ ನಾನು. ಮೋಸ್ಟ್ಲಿ ಇದನ್ನ ಇಟ್ ಮೈ ಲಾಸ್ಟ್ ಇಲೆಕ್ಷನ್ ಗೌರವಯುತವಾಗಿ ಹೊರಗೆ ಹೋಗ್ತೀನಿ, ಜನರ ಆಶೀರ್ವಾದ ತೊಗೊಂಡು. ಈ ರೀತಿ ಅಗೌರವದಿಂದ ನಾ ಹೋಗೋದಿಲ್ಲ, ಎಂದೂ ಹೋಗೋದಿಲ್ಲ. ಈ ಅಗೌರವದಿಂದ ಹೋಗಬಾರ್ದು ಅನ್ನೋ ಕಾಣಿಸೋದಾಗಿ ಕಾಂಗ್ರೆಸ್ ಪಾರ್ಟಿಗೆ ಹೋದೆ ನಾನು. ಅವ್ರು ಕಾಂಗ್ರೆಸ್ ಲೀಡರ್ಸ್ ಒಂದೇ ಹೇಳಿದೆ ನಾನು, ಕೊನೆಯ ಗಳಲ್ಲಿ ಇವರು ನನ್ನನ್ನು ಈ ರೀತಿ ನಡೆಸ್ಕೊಂಡ್ರು, ಭಾಳ ವೇದನೆ ಆಗಿದೆ. ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತೀನಿ, ನನ್ನ ಗೌರವಿತ ನೋಡ್ರಿ ಅಂತೇಳಿ. ಬೇರೆ ಏನು ಹೇಳಿ, ಅದೇ ಕಾರಣ ಅದಕ್ಕಾಗಿ ನಾನು ಹೇಳೋದು ಒಂದೇ, ಈ ಪಕ್ಷನಿಷ್ಠೆ ವ್ಯಕ್ತಿನಿಷ್ಠೆ ಈ ಡಿಫ್ರೆನ್ಸು ಈಗ ಮಾಡಾಕತ್ತಾರಲ್ಲ ಜಗದೀಶ್ ಶೆಟ್ಟರ್ ಕೇಳಾಕತ್ತಾರಲ್ಲ, ಅಧಿಕಾರ ಲಾಲ್ಸೆ, ಅಧಿಕಾರ ಲಾಲ್ಸೆ ಇಲ್ಲ, ಪಕ್ಷ ಮುಖ್ಯ ಅಂತ ನಿಷ್ಠೆಯಿಂದ. ಆದರೆ ಪಕ್ಷ ನಿಷ್ಠೆಯನ್ನು ಮಾಡಿದಂಥವ್ರು ಈ ಎಲ್ಲ ವ್ಯಕ್ತಿಗಳು ಇದನ್ನ ಅವರೇ ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ನಮ್ಮ ಅಲ್ಲೇನು ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಏನು ಕೂತಿದಾರಲ್ಲ ದಿಲ್ಲಿಯಲ್ಲಿ, ಇದೆಲ್ಲವನ್ನು ಅವ್ರ ಗಮನಕ್ಕೆ ಬಂದದೆ. ಯಾವ್ಯಾವ ಸಂದರ್ಭದಲ್ಲಿ ಹೇಳಿದ್ದೇನೆ, ಅದಾದಮೇಲೆ ಅದು ರಿಪೇರಿ ಮಾಡುವಂಥದ್ದು ಆಗಲಿಲ್ಲ, ಇನ್ನು ಅವರೇ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಇವತ್ತು ಆ ಹಿನ್ನೆಲೆಯಲ್ಲಿ ಪಕ್ಷ ಇವತ್ತು ನಶಿಸಿ ಹೋಗ್ತಾ ಇದೆ ಕನ್ನಡದಲ್ಲಿ. ಬಹುಶಃ ಇದನ್ನು ಪಕ್ಷವನ್ನು ಮುಗಿಸ್ಬೇಕನ್ನುವಂಥ ಒಂದು ತಂತ್ರ ಇವರಲ್ಲಿ ಅದೇ ಅನ್ನೋದು ನನಗೆ ಗುರುತಾಗ್ತಾ ಇಲ್ಲ. ಇನ್ನು ಸರಿ ಮಾಡ್ಕೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು. ಈಗ ನಾನು ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿದ್ದೀನಿ, ಅವ್ರಿಗೆ ಒಂದೇ ಹೇಳಿದ್ದೀನಿ, ನನಗೆ ಅಧಿಕಾರ ಸಲುವಾಗಿ ನಾನು ಬಂದಿಲ್ಲ, ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆಯಾಗಿದೆ. ಮತ್ತು ನಿಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷದಲ್ಲಿದೆ, ಮತ್ತೊಂದು ರಾಷ್ಟ್ರೀಯ ಪಕ್ಷ. ನಿಮ್ಮದು ಜನ ಕಲ್ಯಾಣ ಮಾಡೋದು, ದೀನದಲಿತರ ಉದ್ಧಾರ ಮಾಡೋದು, ಜನಸಾಮಾನ್ಯರಿಗೆ ಒಂದು ಉತ್ತಮ ಆಡಳಿತ ಕೊಡೋದು ನಿಮ್ಮದು ಇದೆ, ಭಾರತೀಯ ಜನತಾ ಪಾರ್ಟಿದ್ದು. ಇವತ್ತು ಅಲ್ಲಿ ನನಗೆ ಗೌರವ ಕೊಟ್ಟಿಲ್ಲ, ನಿಮ್ಮಲ್ಲಿ ಬಂದಿದ್ದೇನೆ. ನಿಮ್ಮಲ್ಲಿ ಬಂದ ಮೇಲೆ ನಿಮ್ಮ ಪಕ್ಷ ನಿಷ್ಠವಾಗಿ ನಾನು ಕೆಲಸ ಮಾಡ್ತೀನಿ, ಪಕ್ಷಕ್ಕೆ ಒಂದು ಶಕ್ತಿ ಕೊಡುವಂಥ ಕೆಲಸ ಮಾಡ್ತೀನಿ, ಸಂಘಟನೆಯಲ್ಲಿ ತೊಡ್ಕೊತೀನಿ, ನೀವೇನು ನಂಗೆ ಜವಾಬ್ದಾರಿ ಕೊಡ್ತೀರಿ ಆ ಕೆಲಸವನ್ನು ಮಾಡ್ತೀನಿ ಅಂಥೇಳಿ ಪಕ್ಷ ನಿಷ್ಠೆಯನ್ನು ತೋರಿಸಿ ಅಲ್ಲಿ ಹೋಗಿದೆ ನಾನು. ಹೀಗಾಗಿ ಸುಮ್ಮನೆ ಏನೋ ಅಧಿಕಾರ ಲಾಲ್ಸೆ ಯಾವುದೋ ಕಂಡೀಷನ್ ಹೋಗಿಲ್ಲ. ಅದಕ್ಕಾಗಿ ನಾನು ಕೊನೆಗೆ ಅವ್ರಿಗೆ ಒಂದೇ ಅಂತ ಹೇಳಿದ್ದು ಖರ್ಗೆಜು ಎಲ್ಲರಿಗೆ, ನನಗೆ ಗೌರವ ಕೊಟ್ಟರೆ ಸಾಕು, ನಾನು ಗೌರವಯುತವಾಗಿ ನಡೆಸ್ಕೊಂಡ್ರೆ ಸಾಕು, ಮತ್ತೇನು ಬೇಕಾಗಿಲ್ಲ. ನೋಡ್ರಿ ನೋಡ್ರಿ, ಅದಕ್ಕೆ ಒಂದು ಎಲ್ಲ ಒಂದೊಂದು ಹೆಸರು ಹಾಕೋದಿಲ್ಲ. ಈಗ ಅವರು ಯಾರ್ಯಾರು ಕ್ಲೋಸ್ ಇದ್ದಾರೆ ಏನಂತ ಎಲ್ಲವೂ ಬರ್ತವೆ, ಇಲ್ಲ ಒಂದಕ್ಕೊಂದು ಕನೆಕ್ಷನ್ ಬರ್ತವೆ. ಅದನ್ನು ಅರ್ಥ ಆಗ್ತಾ ಇಲ್ಲ, ಯಾರು ದುಡ್ದಿದ್ದಾರೆ ಮೂಲ ಬಿಜೆಪಿಯನ್ನು ಹೊರಗೆ ಹಾಕೋದು. ಯಾಕಂದ್ರೆ ನನಗೆ ಈ ಇದು ಮೂಲ ಬಿಜೆಪಿ ಹೊರಗೆ ಹಾಕೋದು ಯಾವಾಗ ಚಲೋ ಅಂತಾರೆ. ಇವತ್ತು ನನಗೆ ಸುರೇಶ್ ಕುಮಾರ್ ಟಿಕೆಟ್ ಕೊಟ್ಟಿದ್ದಾರೆ, ನಾಮಪತ್ರ ಅವ್ರು ಗೆದ್ದು ಬರಲಿ, ನಂಗೆ ಬೇರೆ ನಾ ಏನು ಕೇಳೋದಿಲ್ಲ. ನನ್ನ ಮುಂದೆ ಭಾಳ ಗೊಳ್ಯಾಡಿದ್ದಾರೆ ಅವರು. ಏನ್ರಿ, ನಾ ಇಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿ ಎಲ್ ಸಂತೋಷರು ಶಿಷ್ಯರು, ಅವರು ಸದ್ಯಕ್ಕೆ ಈಗ 3-4 ತಿಂಗಳಿಂದ ಸುರೇಶ್ ಕುಮಾರ್ ಟಿಕೆಟ್ ಇಲ್ಲ, ನಮ್ಮ ಟಿಕೆಟ್ ಫೈನಲ್ ಅಂತ ಹೇಳ್ಕೊಂಬಂದಾರ. ನನಗೆ ಎಷ್ಟು ಸಂಕಟ ಆಗತ್ತೀರಿ, ಬಂದು ಒಬ್ಬನ ಬೇಕಾದ್ರೆ ಕರೆದು ಹೇಳಿಬಿಡಲಿ ಲೀಡರ್ಸು, ಇಲ್ಲಪ್ಪ ಸುರೇಶ್ ಕುಮಾರ್ ಬೇಡ, ನೀನು ಸೀನಿಯರ್ ಅಂತ ಬಿಟ್ಬಿಡಲಿ. ಅದಕ್ಕೆ ನಾನು ತಯಾರಿದ್ದೀನಿ. ಈ ಹುಮಿಲೇಷನ್ ಯಾಕ್ರಿ ಅಂತ ಕೇಳಿದ್ರು. ಈಗ ಟಿಕೆಟ್ ಸಿಗ್ತಾವೆ ಏನೋ ಆಗಿ. ವಿಶ್ವೇಶ್ವರ ಹೆಗಡೆ ಅವರು ಅಲ್ಲಿ ಅವರು ಆಪ್ತರಿ ಕೊಡಿಸುವಂಥ ಏನೋ ಪ್ರಯತ್ನ ನಡೆಯೋದು, ಬಹುಶಃ ಇದು ಭಾಳ ಜನ ಡಿಸ್ಟರ್ಬ್ ಆಗಂತೇಳಿ ಓನ್ಲಿ ಟಾರ್ಗೆಟೆಡ್ ಜಗದೀಶ್ ಶೆಟ್ಟರ್.